आइडियल इंडिया टीवी। अच्छा एक छोटा सा सवाल, इन सबके नाम, इन सब चोरों के नाम मोदी 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 कैसे हैं? ನಿಮ್ಮುಂದೆ ಒಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ಕಳ್ಳರ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? ನೀರವ್ ಮೋದಿ, ಲಲಿತ್ ಮೋದಿ, ನರೇಂದ್ರ ಮೋದಿ, ಅಭಿ ಥೋಡಾ ಢೂಂಡೆಂಗೆ ತೋ ಔರ್ ಔರ್ ಬಹುತ್ ಸಾರೆ ಮೋದಿ ನಿಕ್ಲೆಂಗೆ। ನೀರವ್ ಮೋದಿ ಅವರು, ಲಲಿತ್ ಮೋದಿ ಅವರು, ನರೇಂದ್ರ ಮೋದಿ ಅವರು, ಹೀಗೆ ಕಳ್ಳತನ ಮಾಡಿರುವಂತ ಎಲ್ಲ ಹೆಸರು ಕೂಡ ಯಾಕೆ ಮೋದಿ ಅಂತ ಬರ್ತಾ ಇದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ। ಉನ್ನೋನೆ ನೋಟ್ ಬಂದಿ ಕಿ ಛೋಟೆ ದುಕಾನದಾರೋ ಕೋ ಸ್ಮಾಲ್ ಮೀಡಿಯಂ ಬಿಸ್ನೆಸ್ ವಾಲೋ ಕೋ ನಷ್ಟ ಕಿಯಾ ಜಿಂದಗಿ ಬರ್ಬಾದ ಕಿ। 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣ ಮಾಡಿದ್ರು ಬಡ ರೈತರು, ಬಡ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಬಹಳಷ್ಟು ಕಷ್ಟಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು। ಉಸ್ಕೆ ಬಾದ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಲಾಗೂ ಕಿಯಾ, ದೂಸರಾ ಝಟ್ಕಾ ಮಾರಾ। ಅದಾದ ನಂತರ ಜಿ ಎಸ್ ಟಿ ರೂಪದಲ್ಲಿ ದೊಡ್ಡದಾಗಿರುವಂತಹ ಒಂದು ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಉಳಿದಂತ ಹಣವನ್ನು ಕೂಡ ಅವರು ನಿಮ್ಮಿಂದ ಕಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು। ಯು ಪಿ ಐ ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಆನೆದು कुछ ही महीने में गब्बर सिंह टैक्स को हम सच्ची जीएसटी में बदल देंगे। एक टैक्स होगा, कम से कम टैक्स होगा, सरल टैक्स होगा। ಈಗ ದೇಶದ ಮೇಲೆ ಜಿಎಸ್ಟಿ ಅನ್ನು ಹಾಕಿದ್ದಾರೆ, 28% ಅವರಿಗೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ। ಇದನ್ನ ನಾನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕರೆತೇನೆ। ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಚುನಾವಣೆ ನಂತರ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ತೆಗೆದಾಕಿ ಸರಳವಾಗಿರತಕ್ಕಂತ ಒಂದೇ ಹಂತದ ಜಿಎಸ್ಟಿ ಅನ್ನು ಇಡೀ ದೇಶದಲ್ಲಿ ಜಾರಿ ತರಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೇವೆ। ये मन की बात करते हैं, हम काम की बात करते हैं। नरेंद्र मोदी और बरी भाषण ना केस मतना भरोसे अल तोरते 45 साल से सबसे ज्यादा बेरोजगारी हिंदुस्तान में आज है, नरेंद्र मोदी जी ने किया। 3 लक्ष कोटिगिंत हणवी देश श्रीमंतर हणवर मना बड़वे कांग्रेस और दिन भर भाषण में वायदे करते रहते हैं, जहां जाते हैं कोई ना कोई वायदा कर जाता है। भरोसे दौड़ा मोदी जी आप देश को बताओ, आपने हिंदुस्तान के युवाओं के रोजगार के लिए पिछले 5 साल में क्या किया? नानु नेर प्रधानी मोदी बैस्तने कड़े 5 वर्ष भारत निरुद्योगी युवकोस्कर नहीं अंत ने उत्तर को बैस्तने। 24 घंटे में 27,000 युवा हिंदुस्तान में आज रोजगार ढूंढ खोटे हैं। प्रति दिवस भारत देश सहस्रारू जन युवक निरुद्योगी शाला कॉलेज बरता बहाने मत बनाओ। आप प्रधानमंत्री हो, आप देश को बताओ कि आपने देश के युवाओं के रोजगार के लिए पिछले 5 साल में क्या किया? ये बरे नेपगळन्न हेळुवंत केलस माड्बेडि, बरे भाषण माड्वंत केलस माड्बेडि। नीवु ईग सरकारदल्लिद्दीरि, नीवु देशद प्रधानमंत्रिगळिद्दीरि। कळेद 5 वर्षगळल्लि ई राष्ट्रद युवकरिगोस्कर तावु याव योजने तंदु एष्टु केलस कोट्टिद्दीरि अंत स्पष्टवागि हेळबेकु अंत नानु कोर्तेने। कर्नाटक की सरकार ने कर्जा माफ किया किसानों को, आप देश को बताओ कितने किसानों को आपने कर्जा माफ किया है? ಕರ್ನಾಟಕದಲ್ಲಿರುವಂತ ಮೈತ್ರಿ ಸರ್ಕಾರ ಕರ್ನಾಟಕದ ಬಡ ರೈತರ 48,000 ಕೋಟಿ ರೂಪಾಯಿ ಸಾಲಗಳನ್ನು ಮನ್ನಾ ಮಾಡುವಂತ ಕೆಲಸ ಮಾಡಿದೆ। ಭಾರತದ ಎಷ್ಟು ರೈತರ ಸಾಲವನ್ನ ತಾವು ಮನ್ನಾ ಮಾಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸುತ್ತೇನೆ। ಆಪ್ ಅನಿಲ್ ಅಂಬಾನಿ ಸೇ ಗಲೆ ಮಿಲ್ತೆ ಹೋ, ಹಿಂದೂಸ್ತಾನ್ ಕೆ ಕಿಸಾನ್ ಸೇ ಗಲೆ ಕ್ಯೂ ನೀ ಮಿಲ್ತೆ ಹೋ? ನೀವು ಅನಿಲ್ ಅಂಬಾನಿ ಅವರನ್ನ ಆಲಂಗಿಸಿಕೊಳ್ತೀರಿ, ಆದರೆ ದೇಶದ ರೈತರನ್ನ ಯಾಕೆ ನೀವು ಆಲಂಗಿಸಿಕೊಳ್ಳೋದಿಲ್ಲ ಅಂತ ಕೇಳಲಿಕ್ಕೆ ಬಯಸುತ್ತೇನೆ। ಆಪ್ ನೀರವ್ ಮೋದಿ ಕೆ ಸಾಥ್ ಫೋಟೋ ಲೇತೆ ಹೋ, ಹಿಂದೂಸ್ತಾನ್ ಕೆ ಕಿಸಾನ್ ಕೆ ಸಾಥ್ ಫೋಟೋ ಕ್ಯೂ ನೀ ಲೇತೆ ಹೋ? ನೀವು ನೀರವ್ ಮೋದಿ ಮರ್ರೋಟಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೀರಿ, ಲಲಿತ್ ಮೋದಿ ಒಟ್ಟಿಗೆ ಫೋಟೋ ತೆಗೆಸುವಂತ ಕೆಲಸ ಮಾಡ್ತೀರಿ, ಬಡ ರೈತರ ಕಾರ್ಮಿಕರ ರೈತರೊಟ್ಟಿಗೆ ಯಾಕೆ ನೀವು ಸೇರೋದಿಲ್ಲ ಅನ್ನೋ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ। ಕರ್ನಾಟಕ ಸರ್ಕಾರ ನೇ 1,000 ಕರೋಡ್ ರೂಪಾಯಿ ಕರ್ನಾಟಕಕ್ಕೆ ಕಿಸಾನೋ ದಿಯೆ। ಕರ್ನಾಟಕ ಸರ್ಕಾರ ಬಾ ಕರ್ನಾಟಕದ ರೈತರಿಗೋಸ್ಕರ 1,000 ಕೋಟಿ ರೂಪಾಯಿಗಳ ನೆರವನ್ನ ವಿನಾಯಿತಿಯನ್ನ ಸಾಲ ಮನ್ನಾವನ್ನ ಮಾಡಿದೆ। ಔರ್ ಹಮ್ನೆ ಮ್ಯಾನಿಫೆಸ್ಟೋ ಮೇ ಸಾಫ್ ಲಿಖಾ ಹೈ हिंदुस्तान के किसान की रक्षा होगी। भारत सरकार ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ, ದೊಡ್ಡ ಉದ್ಯಮಿ ಪರ ಇರತಕ್ಕಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ। 2019 ಮೇ ಜೈಸೆ ಹಿ ಹಮ್ ಚುನಾವ್ ಜೀತೆಂಗೆ ಕಿಸಾನೋ ಕಾ ಹಮ್ ಏಕ್ ಸ್ಪೆಷಲ್ ಬಜೆಟ್ ಬನಾಯೆಂಗೆ। 2019 ರ ಈ ಚುನಾವಣೆ ಏನಿದೆ ಇದನ್ನ ನಾವು ಗೆದ್ದ ತಕ್ಷಣ ಈ ಭಾರತದ ರೈತರಿಗೆ ನಾವು ದೊಡ್ಡದೊಂದು ಕೊಡುಗೆಯನ್ನು ಕೊಡೋರಿದ್ದೇವೆ। ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನು ರೈತರ ಬಜೆಟ್ ಅನ್ನು ನಾವು ಸಂಸತ್ತಿನಲ್ಲಿ ಮೊದಲನೇ ಬಾರಿಗೆ ಮಂಡಿಸೋರಿದ್ದೇವೆ। ನ್ಯಾಷನಲ್ ಬಜೆಟ್ ಪೇಶ್ ಹೋಗಾ,
नेशनल बजट पेश होगा और उसी के साथ उसी समय किसानों का एक अलग बजट पेश होगा। देश ಜನಗಳಿಗೋಸ್ಕರ ಒಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತೇವೆ. ದೇಶದ ಬಜೆಟ್ ಅನ್ನು ಮಂಡನೆ ಮಾಡೋ ಜೊತೆ ಜೊತೆಗೆ ಆಯವ್ಯಯ ಮಂಡನೆ ಮಾಡೋ ಜೊತೆ ಜೊತೆಗೆ ದೇಶಕ್ಕೋಸ್ಕರ ರೈತರಿಗೋಸ್ಕರ ರೈತರ ಬಜೆಟ್ ಅನ್ನು ಕೂಡ ನಾವು ಮಂಡನೆ ಮಾಡೋರಿದ್ದೇವೆ. ಸಾಲ್ ಕಿ ಶುರುವಾತ್ ಮೇ ಹಿ ಹಿಂದೂಸ್ತಾನ್ ಕೆ ಕಿಸಾನ್ ಕೋ ಪತಾ ಲಗೇಗಾ ಉಸ್ಕಿ ಸರ್ಕಾರ್ ಕ್ಯಾ ಕರ್ನೆ ಜಾರಿ ಹೈ ಉಸ್ಕೆ ಲಿಯೆ. ಈ ವರ್ಷ ಆರ್ಥಿಕ ವರ್ಷ ಪ್ರಾರಂಭ ಆದ ತಕ್ಷಣ ಹೊಸ ಸರ್ಕಾರ ಬಂದ ತಕ್ಷಣ ದೇಶದ ರೈತರಿಗೆ ಗೊತ್ತಾಗ್ತದೆ ಹೊಸ ಸರ್ಕಾರ ಭಾರತದ ರೈತರಿಗೆ ಏನು ಕಾರ್ಯಕ್ರಮ ಕೊಡ್ತದೆ ಏನು ರಿಯಾಯಿತಿ ವಿನಾಯಿತಿಗಳನ್ನು ಕೊಡ್ತದೆ ಅನ್ನೋದು ಹೊಸ ಸರ್ಕಾರದ ಮೊದಲನೇ ಬಜೆಟ್ ನಲ್ಲಿ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. ಎಂಎಸ್ಪಿ ಕಿತ್ನಿ ಬಡಾಯಿ ಜಾಯೆಗಿ ಎಂಎಸ್ಪಿ ಕಿತ್ನಿ ಬಡಾಯಿ ಮತ್ತು ರೈತರ ಕನಿಷ್ಠ ಸಾಮಾನ್ಯ ಬೆಲೆ ಏನಿದೆ ಅದನ್ನು ಎಷ್ಟು ಹೆಚ್ಚು ಮಾಡ್ತೀವಿ ಅನ್ನೋದನ್ನು ಕೂಡ ಆ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. ಕಿತ್ನಾ ಬೋನಸ್ ಮಿಲೇಗಾ कितना बोनस मिलेगा ಎಷ್ಟು ಬೋನಸ್ ಅನ್ನು ಕೂಡ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕೊಡ್ತೇವೆ ರೈತರ ಬೆಳೆಗಳಿಗೆ ಕೊಡ್ತೇವೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितना कर्जा दिया जाएगा ಎಷ್ಟು ಅವರ ಸಾಲ ಮನ್ನಾ ಆಗ್ತದೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितने फूड प्रोसेसिंग प्लांट लगाए जाएंगे कितनी स्टोरेज फैसिलिटीज दी जाएंगी ಎಷ್ಟೊಂದು ಆಹಾರ ಸಂಸ್ಕರಣ ಘಟಕಗಳನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡ್ತೇವೆ ಎಷ್ಟೊಂದು ಗೋಡೌನ್ಗಳನ್ನು ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ ರೈತರಿಗೋಸ್ಕರ ಅನ್ನೋದನ್ನು ಕೂಡ ಅದೇ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. ಸಾಲ್ಕೆ ಪಹಲೇ ಹಿ ಆಪ್ಕೋ ಬತಾ ದಿಯಾ ಜಾಯೆಗಾ ಪ್ರತಿ ವರ್ಷ ಕೃಷಿ ಹಂಗಾಮು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಈ ಎಲ್ಲ ವಿಷಯವನ್ನು ಕೂಡ ನಾವು ನಿಮ್ಮ ಮುಂದೆ ಬಜೆಟ್ ನ ಮುಖಾಂತರ ಹೇಳೋರಿದ್ದೇವೆ. ಆಪ್ಕೆ ಜಿ ದಿಲ್ ದಿಲ್ ಮೇ ಜೋ ಘಬರಾಹಟ್ ಹೈ ಉಸೆ ಹಮ್ ಮಿಟಾನಾ ಚಾಹತೆ ಹೈ. ನಿಮ್ಮ ಮನಸ್ಸಿನಲ್ಲಿ ಏನೊಂದು ಭಯದ ವಾತಾವರಣ ಇದೆ ಏನು ಬೆಳೆ ಬೆಳಿಬೇಕು ಯಾವ ರೀತಿ ಕೃಷಿ ಮಾಡಬೇಕು ಅಂತ ಈ ಸಂಪೂರ್ಣ ರೈತರನ್ನ ಭಯಮುಕ್ತರನ್ನಾಗಿ ಮಾಡುವಂತ ಕೆಲಸವನ್ನ ನಾವು ರೈತರ ಬಜೆಟ್ ನಲ್ಲಿ ಮಾಡೋರಿದ್ದೇವೆ. ಮ್ಯಾನಿಫೆಸ್ಟೋ ಮೇ ಹಮ್ನೆ ಏಕ್ ಔರ್ ಬಹುತ್ ಐತಿಹಾಸಿಕ್ ನಿರ್ಣಯ ಲಿಯಾ ಹೈ ಕಿಸಾನೋ ಕೆ ಲಿಯೆ. ನಾವು ಮತ್ತೊಂದು ಐತಿಹಾಸಿಕವಾಗಿರುವಂತ ನಿರ್ಣಯವನ್ನು ಕೂಡ ರೈತರ ಪರವಾಗಿ ತೆಗೆದುಕೊಳ್ತಾ ಇದ್ದೇವೆ. ಜಬ್ ಅನಿಲ್ ಅಂಬಾನಿ ಜೈಸೆ ಲೋಕ್ बैंक लोन लेते हैं और पैसा वापस नहीं देते हैं वो जेल नहीं जाते. ಯಾವಾಗಾ ಈಗಿನ ಸ್ಥಿತಿನಲ್ಲಿ ಅನಿಲ್ ಅಂಬಾನಿ ಅಂತ ಒಬ್ಬ ಉದ್ಯಮಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಸಾಲವನ್ನು ಪಡಿತಾರೆ ಬ್ಯಾಂಕ್ಗಳಿಗೆ ಹಣವನ್ನು ವಾಪಸ್ ಕೊಡೋದಿಲ್ಲ ಆದರೂ ಕೂಡ ಅವರು ಜೈಲಿಗೆ ಹೋಗುವಂತ ಸಂದರ್ಭ ಇಲ್ಲ. ಕಿಸಾನ್ ಅಖಬಾರ್ ಮೇ ಪಡ್ತೆ ಹೈ ಅನಿಲ್ ಅಂಬಾನಿ ನೇ 45,000 ಕರೋಡ್ ರೂಪಾಯಿ ಲಿಯಾ ವಾಪಸ್ ನಹೀ ದಿಯಾ ಬಾಹರ್ ಘೂಮ್ ರಹಾ ಹೈ. ಈಗ ಬ್ಯಾಂಕ್ನವರು ಬರೀತಾರೆ ಅವರ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಖಾತೆಗಳಲ್ಲಿ ಅನಿಲ್ ಅಂಬಾನಿ ಅವರು ಇಷ್ಟು ಸಹಸ್ರ ಕೋಟಿ ರೂಪಾಯಿಗಳನ್ನ ಸಾಲವನ್ನು ತೆಗೆದುಕೊಂಡ್ರು ಆದ್ರೆ ಅದನ್ನು ವಾಪಸ್ ಕೊಟ್ಟಿಲ್ಲ ಅಂತ ಪಾಸ್ಬುಕ್ ಅಲ್ಲಿ ಬರೀತಾರೆ ಹಾಗೆ ಇರ್ತದೆ ಅದೊಂದು ಯಾವುದೇ ಕಾರ್ಯನಿರ್ವಹಣೆ ಮಾಡದೆ ಇರುವಂತ ಒಂದು ಖಾತೆಯಾಗಿ ಉಳಿದುಕೊಳ್ತದೆ. ಮೆಹುಲ್ ಚೌಕ್ಸಿ 45,000 ಕರೋಡ್ ರೂಪಾಯಿ ಲೇ ಗಿಯಾ ಬಾಹರ್ ಘೂಮ್ ರಹಾ ಹೈ. ಮೆಹುಲ್ ಚೌಕ್ಸಿ ಅವರು ಕೂಡ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲ ಪಡೆದ್ರು ಬ್ಯಾಂಕಿಗೆ ಹಣವನ್ನು ವಾಪಸ್ ಕೊಡಲಿಲ್ಲ. तो हमने निर्णय लिया है कि सरकार बनने के बाद हिंदुस्तान का कोई भी किसान कर्जा ना लौटाने पर जेल नहीं जा सकता है. ಆದರೆ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೊಸ ಸರ್ಕಾರ ಕೇಂದ್ರದಲ್ಲಿ ಮೇ ತಿಂಗಳಲ್ಲಿ ರಚನೆ ಆದ ನಂತರ ಭಾರತದ ಯಾವುದೇ ರೈತ ಯಾವುದೇ ಬ್ಯಾಂಕಿನಿಂದ ಸಾಲ ಪಡೆದು ಆ ಸಾಲವನ್ನ ಹಣವನ್ನ ವಾಪಸ್ ಕೊಡಲಿಕ್ಕೆ ಆಗದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಯಾವುದೇ ಕಾನೂನಿನ ಪ್ರಕಾರ ಕೂಡ ಯಾವುದೇ ಒಬ್ಬ ರೈತರು ಕೂಡ ಜೈಲಿಗೆ ಹೋಗದೆ ಇರುವಂತ ರೀತಿಯಲ್ಲಿ ಹೊಸ ಕಾನೂನನ್ನು ನಾವು ಈ ದೇಶದ ರೈತರ ಪರವಾಗಿ ತರೋರಿದ್ದೇವೆ. ಕೋಯಿ ಬಿ ಕಿಸಾನ್ ಕರ್ಜೆ ಕೆ ಮಾಮಲೆ ಮೇ ಜೈಲ್ ನಹೀ ಜಾ ಪಾಯೆಗಾ. ಹಣ ಅವರು ಬ್ಯಾಂಕಿಗೆ ಕಟ್ಟಲಿಕ್ಕೆ ಹೋಗದೆ ಹೋದ್ರೂ ಕೂಡ ಅವರ ಸಾಲ ಮನ್ನಾ ಆಗ್ತದೆ ಮತ್ತು ಯಾವುದೇ ಒಬ್ಬನೇ ಒಬ್ಬ ರೈತ ಜೈಲಿಗೆ ಹೋಗದೆ ಇರುವಂತ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. ಯುವಾಕು ಕಹನಾ ಚಾಹತಾ ಹೂ 5 ಸಾಲ ಆಪ್ನೆ ನರೇಂದ್ರ ಮೋದಿ ಪರ್ ಭರೋಸಾ ಕಿಯಾ. ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೀವು ನಂಬಿದ್ರಿ. ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸುಂತೆ ಸುಂತೆ ಆಪ್ ಲೋಕ್ ತಂಗ್ ಆ ಗಏ. ಮೇಕ್ ಇನ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಈ ತರ ಅನೇಕ ಘೋಷಣೆಗಳನ್ನು ಕೊಟ್ಟರೆ ಹೊರತು ಯಾವ ನಿರುದ್ಯೋಗಿ ಯುವಕನಿಗೂ ಕೂಡ ಅದರಿಂದ ಯಾವ ಸಹಾಯನೂ ಕೂಡ ಆಗಲಿಲ್ಲ. ಡೈಲಾಗ್ ಸುನ್ ಸುನ್ ಕರ ಆಪ್ ಲೋಕ್ ತಂಗ್ ಆ ಗಏ. ಮೋದಿ ಅವರ ಮಾತುಗಳನ್ನ ಅವರು ಹೇಳ್ತಕ್ಕಂತ ವಿಶೇಷವಾಗಿರುವಂತ ಡೈಲಾಗ್ ಗಳನ್ನ ಕೇಳಿ 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 ಈ ದೇಶದ ಯುವಕರೆಲ್ಲ ಸುಸ್ತಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವಕ್ಕೂ ಸಚ್ಚಾಯಿ ಬತಾತೆ ನಾವು ನಿಮಗೆ ಸತ್ಯ ಹೇಳೋರಿದ್ದೇವೆ. ಸಾಲ್ ಮೇ 2 ಕರೋಡ್
रोजगार देने का वायदा नरेंद्र मोदी ने झूठा किया। वर्ष के 2 कोटि उद्योग सुळ्ळु मातन्न नरेंद्र मोदी हम आपको सच्चाई बताते हैं, नाव निमगे सत्यवन्न हेळ्तेवे। 22 लाख सरकारी नौकरियां खाली पड़ी हैं। 24 लक्ष सरकारी नौकरी केंद्र मत्तु राज्य सरकार खाली बिद्दिद्दावे। एक साल के अंदर कांग्रेस इस 22 लाख नौकरियों को भर के आपको दे देगी। केंद्र अधिकार के बंद वर्षदी 24 लक्ष सरकारी हे तुम्हें केसवान कांग्रेस नेतृत्व केंद्र सरकार मे देश में पंचायत लेवल पर 10 लाख युवाओं को रोजगार दिया जा सकता है। कांग्रेस पार्टी 10 लाख युवाओं को पंचायतों में रोजगार दे देगी। 10 लक्ष जन देश पंचायत राज व्यवस्था केस को प्रति पंचायत नाते। और मैं जानता हूं कि कर्नाटक एंटरप्रेन्योरशिप का हब है, सेंटर है। कर्नाटक राज्य इल्ली तयारकर उद्यमी दौड़दावंत प्रदेश अब बल्लन। नरेंद्र मोदी जी ने नोटबंदी करके गब्बर सिंह टैक्स लागू करके छोटे बिजनेसेस को नष्ट किया, खत्म किया। नरेंद्र मोदी नोट अमान्यकरण माड़ी जीएसटी अंत टैक्स इंत सण पुट उद्यम नाशमें। जो भी युवा बिजनेस खोलना चाहता है उसे अलग अलग डिपार्टमेंट से परमिशन लेनी पड़ती है। यार युवक उद्यम स्थापना बयसतारो हलवु इलाके परवानगी तक आवश्यकता। मैनिफेस्टो में हमने साफ लिख दिया है कर्नाटक का जो भी युवा बिजनेस चालू करना चाहता है उसे कोई परमिशन लेने की जरूरत नहीं। आइडियल इंडिया टीवी, हर खबर बेफिकर। सब्सक्राइब नाउ